ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ನೀವು ಯಾರು, ಏನಕ್ಕೋಸ್ಕರ ಬಂದಿದ್ದೀರಾ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಹುಡುಗನ ಲೈಫ್ ಜೊತೆ ಯಾಕೆ ಡಬ್ಲ್ಯೂ ಡಬ್ಲ್ಯೂ ಮಾಡ್ತಾ ಇದ್ದೀರಾ, ಸ್ವಲ್ಪ ದಯವಿಟ್ಟು ವಿವರವಾಗಿ ಹೇಳ್ತೀರಾ? ನಿಮ್ಗೇನಾದರೂ ಹಣದ ಗಿಣದ ಅವಶ್ಯಕತೆ ಇದ್ರೆ ಹೇಳಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ, ಇವನು ಅರೇಂಜ್ ಮಾಡ್ಕೊಡ್ತಾನೆ. ಬೇಡ ಬೇಡ ಬೇಡ, ನಿಮ್ಗಿಷ್ಟ ಇದ್ರೆ ಹೇಳಿ, ಇಲ್ಲಾಂದ್ರೆ ಬೇಡ. ಅದು ಬಿಟ್ಟು ನೀವು ಈ ಥರ ಹಾರರ್ ಲುಕ್ ಎಲ್ಲ ಕೊಟ್ರೆ ನನಗೆ ನೈಟಲ್ಲಿ ಬೆಡ್ ಒದ್ದೆ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇದೆ. ಮಾಮ್, ಮನ ಮರಿದಿ ಇಲ್ಲ ನಿನ್ಗೆ, ನೀನೇನು ಕದ್ರುಕೊಂತ್ಯಾ? ನಮ್ಮನೆಗೆ ಬಂದು ನಮ್ಮೇಲೆ ಸವಾರಿನಾ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ, ಎಂಗೇಜ್ಮೆಂಟ್ ತನಕ ಟೈಮು. ಅಷ್ಟ್ರಲ್ಲಿ ನೀನ್ ಯಾರು, ಏನಕ್ ಬಂದಿದ್ಯಾ ಅಂತ ನಿಜ ಹೇಳ್ದೆ ಹೋದ್ರೆ ನನ್ ಪ್ಲಾನ್ ಹಾಳಾದ್ರೂ ಪರವಾಗಿಲ್ಲ, ಪಬ್ಲಿಕ್ ಅಲ್ಲಿ ಮನಮರ್ಯಾದೆ ಕಳೆದು ಬಿಡ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ, ನಮ್ಮತ್ರ ಇವೆಲ್ಲ ಇಟ್ಕೊಂಬೇಡ. ಕೆಟ್ಟ ಸಿಚುಯೇಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ನಡಿ ನಡಿ, ಅದೇನ್ ಶಾಪಿಂಗ್ ಮಾಡ್ತೀಯ ಮಾಡು. ಎಷ್ಟೋ ಶಾಪಿಂಗ್ ಮಾಡ್ತಾಳೆ. ನನ್ನೇನೋ ಕೇಳ್ತೀಯಾ? ಡೈರೆಕ್ಟ್ ಆಗಿ ಹೋಗಿ ಅವಳನ್ನ ಕೇಳು. ಕೇಳ್ತೀನೋ? ಕೇಳ್ತೀನಿ. ನನಗೇನ್ ಭಯನಾ? ವೈರಸ್ಸಿಗೆ ಎದ್ರುಕೊಂಡು ಮೋಸ ಬಿಸಕೋ ತರ ಆಡ್ತಾನೆ. ಹಲೋ, ನಿಮ್ದಿನ ಮುಗ್ದಿಲ್ವಾ? ನಿಂತು ನಿಂತು ಕಾಲೆಲ್ಲ ಸೈಕಲ್ ಹೊಡಿತಾ ಇದೆ. ಅಲ್ಲ, ನಮ್ಮನ್ನೇನ್ ಬಾಡಿ ಗಾರ್ಡ್ಸ್ ಅನ್ಕೊಂಡಿದ್ದೀರಾ ಹೇಗೆ? ಎಲ್ಲೋಗ್ತಿದ್ದೀರಾ? ಸಾರಿ. ಏನ್ ಕೊಬ್ಬು ನೋಡು ಮಾಮ, ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅಲ್ಲ, ಅಷ್ಟೊತ್ತಿನ ಎರಡು ಪ್ರಾಣಿಗಳು ಹಿಂದೆ ಇವೆ, ರಿಯಾಕ್ಟ್ ಮಾಡೋಣ, ಮಾತಾಡ್ಸೋಣ ಅನ್ನೋ ಕಾಮನ್ ಸೆನ್ಸ್ ಬೇಡ. ಹೋಗಿ ಹೋಗಿ ಇವಳ ಮದುವೆ ಮಾಡ್ಕೊಂಡು ಸಾಯಿ ಅಂತ್ಯ. ನಾನು ಹೇಳ್ತಾ ಇಲ್ಲ ಅಳಿಮಯ್ಯ, ನಿನ್ನ ಮನ್ಸಲ್ಲಿರೋದು ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಮಾಲಕ್ ಬಂದಾಗಿಂದ ಅವಳ ಕಡೆ ಹೆಸರಿ ಲುಕ್ ಕೊಟ್ಟೆ ಅಂತ ಲೆಕ್ಕ ಕೊಡ್ಲ? ನಾನ್ ಏನ್ ಮಾಡ್ಲಿ ಮಾಮ, ಕಣ್ಣು ಬೇಡ ಬೇಡ ಅಂದ್ರೆ ಮನಸ್ಸು ಅವಳನ್ನೇ ನೋಡು ನೋಡು ಅನ್ನತ್ತೆ. ಅದ್ಯಾಕೋ ಗೊತ್ತಿಲ್ಲ, ಅವಳ ಕಳ್ಳಿನೋ ಸುಳ್ಳಿನೋ ಮೋಸಗಾತಿನೋ. ಲೈಫ್ ಅಲ್ಲಿ ಪಾರ್ಟ್ನರ್ ಅಂತ ಆದ್ರೆ ಅದು ಅವಳ ಜೊತೆನೆ ಅಂತ ನನ್ನ ಹೃದಯ ಒತ್ತಿ ಒತ್ತಿ ಹೇಳ್ತಿದೆ. ಆಮೇಲೆ ನೀನೇನೆ ಹೇಳು ಮಾಮ, ಇಂಡಿಯಾದಿಂದ ಆಸ್ಟ್ರೇಲಿಯಾವರೆಗೂ ಲಕ್ಷಾಂತರ ಜನ ಹುಡುಗಿರನ್ನ ನೋಡಿದ್ದೀನಿ, ಲೈನ್ ಹೊಡೆದಿದ್ದೀನಿ, ಸ್ಮೈಲ್ ಕೊಟ್ಟಿದ್ದೀನಿ. ಅದೆಷ್ಟೋ ಜನ ಹುಡುಗಿರು ಈ ಕಡೆಯಿಂದ ಎಂಟರ್ ಆಗಿ ಈ ಕಡೆಯಿಂದ ಎಕ್ಸಿಟ್ ಕೊಟ್ಬಿಟ್ರು. ಆದ್ರೆ ಈ ಹುಡುಗಿ ಫೋಟೋ ನೋಡಿದಾಗಿಂದ ಕಣ್ಣಲ್ಲಿ ಸ್ಕ್ಯಾನ್ ಆಗಿ ಹಾರ್ಟ್ ಅಲ್ಲಿ ಪ್ರಿಂಟ್ ಆಗ್ಬಿಡಿದಾಳೆ. ಅದ್ ಏನೇ ಆಗ್ಲಿ, ಅವಳು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಲವ್ ಅಂದ್ರೆ ಅದೇ ಮಗ, ಅದು ಕೊಳಗ್ ಬರೋದ್ ಗೊತ್ತು, ಹೊರಗ್ ಹೋಗೋದ್ ಗೊತ್ತಿಲ್ಲ. ಯು ಪರ್ಫೆಕ್ಟ್ಲಿ ರೈಟ್ ಮೇಟ್. ಇವಳೇನು ಒಳಗೋದವಳು ಇನ್ನೂ ಬಂದೇ ಇಲ್ಲ, ಹೋಗ್ ನೋಡ್ಕೊಂಬಾ. ಅಪ್ಪ, ಅದ್ ಲೇಡೀಸ್ ಟಾಯ್ಲೆಟ್. ಲವ್, ನಾನೇನ್ ಒಳಗ್ ಹೋಗೋನ್ನ, ಸುಮ್ನೆ ಹೋಗಿ ಕಣ್ಣ ಹಾಯಿಸ್ಬಿಟ್ಟು ಬಾ ಅಂದೆ. ಇವನ್ ಸವಾಸ ಮಾಡಿ ಎಲ್ಲೆಲ್ಲ ಹಾಯಿಸ್ಬೇಕು ಕಣ್ಣ. ನಮ್ ಹುಡುಗಿ ಒಬ್ಳು ಟಾಯ್ಲೆಟ್ ಹೋಗಿ ತುಂಬಾ ಹೊತ್ತಾಯ್ತು, ಅವಳಿಗೆ ಗುರುತು ಎಲ್ಲ ಹೋಗೈತೆ. ಏನಾದ್ರೂ ಜ್ಞಾನ ತಪ್ಪಿದ್ಬಿಟ್ಟವಳ ಸ್ವಲ್ಪ ನೋಡಿ ಹೇಳ್ತೇಮ್ಮ. ಓ ಹಾಗ, ಒಂದ್ ನಿಮಿಷ ಇರಿ, ನೋಡಿ ಹೇಳ್ತೀನಿ. ಏನ್ ಇವಳು ಕತ್ರಿನಾ ಕೈಫ್, ಇವಳು ಡವ್ ಹೊಡಿಯಕ್ಕೆ ಒಳಗಡೆ ಯಾರು ಇಲ್ಲ. ಅಳಿಮಯ್ಯ, ಗಾಜಲ್ ಎಸ್ಕೇಪ್. ಏನು ಎಸ್ಕೇಪ್? ಗಾಜಲ್ ಎಲ್ಲ ಹೋದ್ಲು ಅವಳು. ಯಾಕೆ ಹೋದ್ಲು? ನಂಗೆ ಗೊತ್ತಿಲ್ಲ ಡ್ಯಾಡ್. ಸುಳ್ಳು ಹೇಳಿದ್ರೆ ಕೊಂದ್ಬಿಡ್ತೀನಿ ರಾಸ್ಕಲ್. ನೀನೇನೋ ಜಗಳ ಮಾಡಿರ್ತೀಯ, ಅದಕ್ಕೆ ಮನಸ್ಸಿಗೆ ಬೇಜಾರಾಗಿ ಹೋಗಿರ್ತಾಳೆ. ಈ ಮನೆಯಿಂದ ಒಂದು ಹುಡುಗಿ ಕಾಣೆ ಆಗಿದ್ದಾಳೆ ಅಂದ್ರೆ ಈ ಮನೆತನದ ಗೌರವ ಏನಾಗ್ಬೇಕು? ಮರ್ಯಾದೆಯಿಂದ ಅವಳು ಎಲ್ಲಿದ್ದ ಹುಡುಗಿ ಮನೆ ಕರ್ಕೊಂಡು ಬಾ, ಅಲ್ಲಿವರೆಗೂ ನೀನು ಬರಬೇಡ. ಔಟ್ ಗೆಟ್ ಔಟ್ ಐ ಸೇ, ಔಟ್. ಭೂಗತ ದೊರೆ ಸೈಕೋ ಕಿಲ್ಲರ್ ಸೋನುಬಾಯಿ ಒಂದು ಹುಡುಗಿಗಾಗಿ ಬೆಂಗಳೂರಲ್ಲಿ.
सारी डैड इष्ट दिवस मुझे सत्यान हेल्ता नहीं तक रगे लवर अल इवू ननगू यहा संबंधानू इल्ल इवळु यारु एल्लिद्दवळु इवळु बैकग्राउंड नन्नु गोत्तिल्ल डैड इष्टु दिवस निम्मेल्लरिगू सुळ्ळु हेळ्दे आदरे याके हेळ्दे अंद्रे ननगे प्रियांकागे मदुवे इष्ट इरलिल्ल ई विषय हेळिद्रे एल्लि नीवेल्लरु बेजारु माड्कोंडु ई मने ओडेदु होगुत्तो अंत नानु ई विषय मुच्चिट्टे एनम्म इदल्ल अवनु हेळ्ता इरोदल्ल निजान यार नीनु नम्मने याक बंदे मने और नेला तुम्बा परिचय इरोर थरा माताड़स्ता इदे नावेले हेग गोत्तु निनगे योनो राजशेखर मूर्ति इंता ना नाप्त गिलिया इके लक्ष्मी इंता राजशेखर हेंती इली लक्ष्मी वागी दरला माय गॉड एष्टु दोटो नाप्ति दने यार गोता सागर अंता मगना ಈಕೆ ಗೌರಮ್ಮ ಅಂತ ರಾಜಶೇಖರ್ ತಾಯಿ ಎಷ್ಟು ದಿನ ಆಯ್ತು ಇವನ್ನೆಲ್ಲ ನೋಡಿ ಇವನ್ ಬರಿ ಸ್ನೇಹಿತ ಅಲ್ಲಮ್ಮ ನನ್ನ ಪಾಲಿನ ದೇವರು ಬೆಂಗಳೂರಿನಲ್ಲಿ ನಾನು ಮೆಡಿಕಲ್ ಓದೋದಕ್ಕೆ ಇವನೇ ಸಹಾಯ ಮಾಡಿದ್ದು ಅಷ್ಟೇ ಅಲ್ಲ ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಲ್ಲಿ ಎಂಬಿ ಸೀಟ್ ಸಿಕ್ಕಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಓದಿಸ್ತಾ ಇವತ್ತು ನಾನು ಪೋಷಣೆ ಬರೋದಕ್ಕೆ ಇವನೇ ಕಾರಣ ಇವನ್ ಋಣನ ಈ ಜನ್ಮದಲ್ಲಲ್ಲ ಏಳೇಳು ಜನ್ಮದಲ್ಲೂ ನಾನು ತೀರ್ಸಕ್ಕಾಗಲ್ಲ ಮತ್ ಯಾಕ್ ಡ್ಯಾಡಿ ಇಂಥ ಒಳ್ಳೆ ಫ್ರೆಂಡ್ ನಾನು ಇಷ್ಟು ದಿನ ಮಿಸ್ ಮಾಡ್ಕೊಂಡ್ರಿ ಇಲ್ಲಿ ನಾನು ಬಿಜಿ ಆಗೋದೆ ಅಲ್ಲ ಅವನ್ ಬಿಸಿನೆಸ್ ನಲ್ಲಿ ಅವನ್ ಬಿಜಿ ಆಗೋದಾ ಹಾಗಾಗಿ ನಮ್ಮ ಇಬ್ಬರಿಗೆ ಸುಮಾರು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ ಹಾ ಮೊನ್ನೆ ಒಂದು ಕಾನ್ಫರೆನ್ಸ್ ನಲ್ಲಿ ಅವನ್ನ ನೋಡಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ ಅವನಿಗೂ ಅಷ್ಟೇ ನನ್ನ ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಎಲ್ಲ ತಗೊಂಡ ನೋಡು ಆಲ್ರೆಡಿ ಫ್ಯಾಮಿಲಿ ಫೋಟೋ ಕಳಿಸ್ತಿದ್ದಾನೆ ಆ ಕಾಜೋಲ್ ಅವನಿಗೆ ನಮ್ಮ ಫ್ಯಾಮಿಲಿ ಫೋಟೋನು ಬೇಕಂತೆ ನೀನೇ ಅದರ ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಫೋಟೋ ಕಳಿಸ್ಕೊಡಮ್ಮ ಓ ಡ್ಯಾಡ್ ಸದ್ಯಕ್ಕೆ ನನ್ನ ಹತ್ರ ಒಳ್ಳೆ ಫೋಟೋಗ್ರಾಫ್ಸ್ ಇಲ್ಲ ಇಷ್ಟರಲ್ಲೇ ಅರೇಂಜ್ ಮಾಡಿ ಕಳಿಸ್ಕೊಡು